ಚಂದಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು. ಮತ್ತೆ ಈ ಚಂದಾಪುರ ಪುರಸಭೆ ಚುನಾವಣೆಯಲ್ಲಿ ಎರಡನೇ ವಾರ್ಡ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಪರ್ಧೆ ಹೇಗಿದೆ ಸರ್, ಹೇಗಿದೆ ನಿಮ್ಮ ರಿಯಾಕ್ಷನ್ ಜನರ ಅಂತ? ತುಂಬ ಚೆನ್ನಾಗಿದೆ ಸರ್. ಯಾಕೆಂದರೆ ನಾನು ಚಂದಾಪುರ ಪುರಸಭೆ ಚುನಾವಣೆಗೆ ಸ್ಪರ್ಧಿಸಿರೋದು ಮುಖ್ಯವಾಗಿ ನಾನು ಅಭಿವೃದ್ಧಿ ಮಾಡಬೇಕು ಅನ್ನೋದು. ಯಾಕೆಂದರೆ 5 ವರ್ಷಗಳಲ್ಲಿ ಪುರಸಭೆಯಲ್ಲಿ ಚುಕ್ಕಾಣಿ ಹಿಡಿದಿದ್ದು BJP ಸರ್ಕಾರ. ಆದರೆ ಎಲ್ಲ ಒಂದು ಕಡೆ ನೋಡಿ, ರಸ್ತೆ ಮಳೆ ಬಂದಾಗ ನೀರು ನಿಂತಿರೋದಾಗಿರ್ಬೋದು, ರಸ್ತೆಗಳ ಒಂದು ಅಭಿವೃದ್ಧಿ ಆಗಿರ್ಬೋದು, ಯಾವುದೂ ಸರಿಯಾಗಿ ಮಾಡಿಲ್ಲ. ಇವಾಗ ನಾವು ನಿಂತಿರೋದು ಉದ್ದೇಶ, ನನ್ನ ಒಂದು ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಮತ್ತು ನಾನು ಕಂಟೆಸ್ಟ್ ಮಾಡಿರೋದು 2ನೇ ವಾರ್ಡು, ಅದು ಅಪಾರ್ಟ್ಮೆಂಟ್ ಆಗಿರೋ ಒಂದು ಸಮುಚ್ಚಯಗಳು ಹೊಂದಿರುವಂಥ ಏರಿಯಾ. ಇಟ್ಟಿನ ನಿಲ ಮತ್ತು ಗೋಲ್ಡ್ ಕಾಯಿನ್ ಕ್ಲಬ್ಬು ಮತ್ತು ಬಾಲಾಜಿ ಆ ಏರಿಯಾ ಬರುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಒಂದು ನಿಮ್ಮಂಥವ್ರು ಬರಬೇಕು, ಸ್ಪರ್ಧಿಸಬೇಕು, ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅವ್ರನ್ನು ಹೋಗಿರೋ ಕಡೆ ಎಲ್ಲ ಉತ್ತಮವಾದಂತಹ ಒಂದು ಸ್ಪಂದನೆ ಸಿಕ್ಕಿತ್ತೆ. ಮೇಡಮ್, ಯಾವ ಒಂದು ಮಾನದಂಡ ಇಟ್ಕೊಂಡು ಜನರ ಬಳಿ ಹೋಗ್ತಾ ಇದ್ರ, ಮತ ಕೇಳ್ತಾ ಇದ್ರ ಅಂತ? ಇಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮ ಲೋಕಲಲ್ಲಿ ಏನು ಮೂಲಭೂತವಾಗಿ ಸೌಕರ್ಯಗಳು ಒದಗಿಸೋದ್ರ ಜೊತೆಗೆ ಇಲ್ಲಿನ ಲೋಕಲ್ ಸಮಸ್ಯೆಗಳು ಏನಿದೆಯೋ ಅದನ್ನು ತಿಳ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ರಸ್ತೆ, ಚರಂಡಿ, ಸ್ಯಾನಿಟೈಸರ್, ಸ್ಯಾನಿಟ್ರಿ ಇದೆಲ್ಲ ನಮ್ಮ ಪುರಸಭೆಗಳಿಂದ ಮಾಡುವಂಥದ್ದೇ. ಉತ್ತಮವಾದ ರೀತಿಯಲ್ಲಿ ಕೆಲಸಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದೇ ಈ ನಮ್ಮ ಒಂದು ಕರ್ತವ್ಯ. ಯಾಕೆಂದರೆ ಇವಾಗ ನಾನಿರೋ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ಗಳಾಗಿರೋದ್ರಿಂದ ಅಲ್ಲಿ ಎಲ್ಲ ಕೆಲಸ ಆಗಿದೆ. ಆದ್ರೂ ಈ ಮಳೆ ಹೆಚ್ಚಾಗಿ ಬಂದಿರೋದ್ರಿಂದ ರಸ್ತೆಗಳು ಹಾಳಾಗಿದೆ ಕೆಲವು ಕಡೆ, ಮತ್ತು ಕಸ ನಿರ್ವಹಣೆದು ಇದೆ, ಮತ್ತು ಅಲ್ಲಿ ಬಸ್ಸಿನ ಸೌಕರ್ಯ ಸರಿಯಾಗಿ ಆಗ್ತಾಯಿಲ್ಲ, ಮತ್ತು ಡ್ರೈನೇಜ್ ಸಿಸ್ಟಮ್ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಅದೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರನೂ ಕೊಟ್ಟಿದ್ದೀನಿ. ಯಾಕೆಂದರೆ ನಮ್ಮದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮುಂದಿನ ದಿನಗಳಲ್ಲಿ, ಮತ್ತು ನಾವೇ ಇದ್ದರೆ ಒಂದು ಎಲ್ಲ ನಮ್ಮ MLA ಶಿವಣ್ಣನವರು ಮತ್ತು ಸಂಸದರಾದಂಥ DK ಸುರೇಶ್ ಅಣ್ಣನವರ ಜೊತೆ ಸೇರಿಕೊಂಡು, ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಒಂದು ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಮೊದಲು ಗೃಹ ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದಾರೆ ಆಗಿದ್ದರು, ಮತ್ತು ನಮ್ಮ ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಇಡೀ ಒಂದು ಬೆಂಗಳೂರು ನಗರದ ಅತ್ಯುತ್ತಮವಾಗಿ ಮಾಡಬೇಕು ಅಂತ ಅವರು ಹೋರಾಟನೂ ಮಾಡ್ತಾಯಿದ್ದಾರೆ. ಅವರು ಒಂದು ಆಶೀರ್ವಾದ ಕೂಡ ನಮಗಿದೆ. ಮತ್ತು ನಾನು ಕಂಟೆಸ್ಟ್ ಮಾಡಿರುವಂಥದ್ದು ಇಟ್ಟಿನ ನೀಲ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಮೊದಲಿಂದ ನಾನು ಸುಮಾರು 30 ವರ್ಷಗಳಿಂದ ನಾನು ದಯಾನಂದ ರೆಡ್ಡಿ ಅವರ ಜೊತೆ ಕೆಲಸ ಮಾಡಿದ್ದೀನಿ. ಯಾಕೆಂದರೆ ಅವರು ZP ಮೆಂಬರ್ ಆಗಿರ್ಬೋದು, ಮತ್ತು ತಾಲೂಕು ಅಧ್ಯಕ್ಷರಾಗಿದ್ದಾಗಿರ್ಬೋದು. ನಾನು ಸತತವಾಗಿ ಆರೋಗ್ಯ ರಕ್ಷಾ ಅಂತ ಸ್ಕೀಮ್ ಮಾಡಿದಾಗ ಅವರ ಒಂದು ಅಡಿಯಲ್ಲೇ ನಾನು ಕೆಲಸ ಮಾಡಿದ್ದೀನಿ. ಅವರಿಗೆ ನನ್ನ ಸಂಪೂರ್ಣ ಮಾಹಿತಿ ಅವ್ರಿಗಿದೆ. ಅವರಿದ್ದಾಗಲೇ ನಾನು ಅಧ್ಯಕ್ಷರು ಕೂಡ ಆಗಿದ್ದೆ, ಚಂದಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ. ಅದಕ್ಕೋಸ್ಕರ ಅಲ್ಲಿ ಇಟ್ಟಿನ ನೀಲದಲ್ಲಿ ನಾನು ಅಲ್ಲೊಂದು ಅಪಾರ್ಟ್ಮೆಂಟ್ಗಳಲ್ಲಿ ನನ್ನ ಪರಿಚಯ ಮಾಡಿಕೊಂಡಾಗ ತುಂಬ ಖುಷಿಪಟ್ಟಿದ್ದಾರೆ. ನಿಮ್ಮಂಥವ್ರು ನಮಗೆ ಬರಬೇಕು, ಗೆದ್ದು ಬರಬೇಕು, ನಮ್ಮ ಓಟ್ ನಿಮಗಿದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಗೆಲ್ತೀನಿ ಅಂತ ವಿಶ್ವಾಸ ಇದೆ. ಮತ್ತು ಈ ಒಂದು ಚಂದಾಪುರ ಪುರಸಭೆಯಲ್ಲೂ ಕೂಡ ಎಲ್ಲ ಕಡೆ ಹೆಣ್ಣುಮಕ್ಕಳನ್ನು, ಸುಮಾರು 11 ಜನ ಹೆಣ್ಣುಮಕ್ಕಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿದ್ದಾರೆ. ಮುಖ್ಯವಾಗಿ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಗೆದ್ದು ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಚಂದಾಪುರ ಪುರಸಭೆ ನಮ್ಮ ಕಾಂಗ್ರೆಸ್ ಪಕ್ಷದ್ದಾಗುತ್ತೆ. ಆಡಳಿತದಲ್ಲಿ ಅಭಿವೃದ್ಧಿನೇ ಮೂಲ ಮಂತ್ರ, ಬೇರೇನೂ ಇಲ್ಲ. ಅಭಿವೃದ್ಧಿ ಮತ್ತು ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು, ಅದು ನಾನು ಈಗ ತಾನೇ ಒಂದು ಕಡೆ ಹೋಗಿದ್ದೆ. 5ನೇ ವಾರ್ಡಲ್ಲಿ ನಾನು ಹೊರಗಡೆ ಹೋಗಿದ್ದಾಗ ನೀರಿರಲಿಲ್ಲ ಮತ್ತು ಲೈಟ್ ಇರಲಿಲ್ಲ. ಈಗ ನಾನು ಹೋಗಿ ಲೈಟ್ ಹಾಕ್ಸ್ಬಿಟ್ಟು ಬಂದಿದ್ದೀನಿ ಜಸ್ಟ್ ಈಗ ತಾನೇ ಹೋಗಿಬಿಟ್ಟು. ಅಲ್ಲಿ ನೀರಿರಲಿಲ್ಲ. JEಗೆ ಫೋನ್ ಮಾಡಿದ್ದೆ, ಸರ್ ಈ ಥರ ನೀರಿಲ್ಲ, ಇಲ್ಲಿ ತುಂಬ ಹಸುಗಳಿದೆ, ಒಂದು ಮನೆಯಲ್ಲಿ ಒಂದು ಲೋಡ್ ಹೊಡೆಸ್ಕೊಂಡ್ರೆ ನೀರಿಲ್ಲ, ಆ ಥರ ಪರಿಸ್ಥಿತಿ ಇದೆ ಅಂತ. ನಾವು ಒಂದು ಸ್ಪಂದಿಸು ಅಂತವ್ರು ಬೇಕು. ಯಾಕೆ ಇವತ್ತಿಂದಲ್ಲ, ನಾನಿದ್ದಾಗಲೂ ಕೂಡ ನಮಗೆ ನೀರಿನ ಅಭಾವ ತುಂಬ ಕಷ್ಟ ಇತ್ತು. ಆ ಟೈಮಲ್ಲಿ MLA ಶಿವಣ್ಣನವರು ಆಯ್ಕೆ ಆಗಿದ್ದರು. ಆ ಟೈಮಲ್ಲಿ ಎಲ್ಲ ಕಡೆ ಚಂದಾಪುರದಲ್ಲಿ ಈಗೇನಾದರೂ ನೀರು ಸಿಗ್ತಾ ಇದೆ ಅಂದರೆ ನಾನು ಹಾಕ್ಸಿರುವಂಥ ಬೋರ್ವೆಲ್ಗಳು.
ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಲೈನಲ್ಲೂ ನಾನು ಬೋರ್ವೆಲ್ಗಳು ಹಾಕ್ಸಿದ್ದೀವಿ, ಶಿವಣ್ಣನವರ ಅನುದಾನ ತಗೊಂಡಿದ್ದೀನಿ, ಪಂಚಾಯಿತಿ ಅನುದಾನದಲ್ಲಿ ಕೂಡ ನಾನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಾನು ನನ್ನ ಸಮಗ್ರ ಅಭಿವೃದ್ಧಿನಿ ಮಾಡೋದಕ್ಕೆ ನಾನು ಸಂಪೂರ್ಣ ಪ್ರಯತ್ನ ಪಡ್ತೀನಿ. ಚುನಾವಣೆ ಸಂದರ್ಭ ಹೇಳ್ತಾ ಇದ್ರಿ, ಬಿಜೆಪಿಯವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಬರೀ ಭ್ರಷ್ಟಾಚಾರದ ತೊಡಗಿದ್ದಾರೆ, ಯಾಕೆ ಮೇಡಮ್ ಸರ್? ಅಧ್ಯಕ್ಷರುಗಳು ಸದಸ್ಯರುಗಳು ಏನ್ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳಬೇಕು. ಯಾಕೆಂದ್ರೆ ನಾವು ಪುರಸಭೆಯಿಂದ ಮರ್ತೆ ಹೋಗಿದ್ವಿ, ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡೋರು ಯಾರು ಅಂತ ಗೊತ್ತಿರ್ಲಿಲ್ಲ. ಅಧಿಕಾರಿಗಳು ಎಲ್ಲೋ ಫೋನ್ ಮಾಡಿದ್ರೆ ಕೆಲವು ಸ್ಪಂದಿಸ್ತಾ ಇದ್ರು ಅಧಿಕಾರಿಗಳು, ಮಾಡ್ತೀವಿ ಮೇಡಮ್ ಅಂತ. ಆದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ನಮ್ಮ ಈರಲ್ಲಿಗೆ ರಸ್ತೆಯಲ್ಲಿ ಅಷ್ಟು ಹಳ್ಳ ಬಿದ್ದಿದೆ, ರಾಜಕಾಲುವೆಗಳು ಮುಚ್ಚಿದ್ದಾರೆ, ಕೆರೆಗಳು ಮುಚ್ಚುತ್ತಾ ಇದ್ದಾರೆ, ಯಾರು ಕೇಳೋರೇ ಇಲ್ಲ. ಕೇಳಿದ್ರೆ ನಾವು ಅಧಿಕಾರಿಗಳು ಈ ದಿನ ಇರ್ತಾರೆ, ಮತ್ತೊಂದು ದಿನ ಟ್ರಾನ್ಸ್ಫರ್ ಆಗಿರ್ತಾರೆ, ನಾವೆಲ್ಲ ದಾಖಲೆಗಳನ್ನು ಕೊಡ್ತೀವಿ, ಇಲ್ಲೆಲ್ಲ ತೆಗಿಸ್ರಿ ಅಂತ. ಸರ್, ದರ ರೋಡಲ್ಲಿರುವಂಥ ಆ ಕಾಲುವೆನ ಒಡೆದು ನೀರು ಬಿಡಲಿಲ್ಲ ಇಲ್ಲಿವರೆಗೂ ಕೂಡ. ಎಷ್ಟು ಹಳ್ಳಿಗಳು ಬಿಟ್ಟು ಎಷ್ಟು ಜನಗಳಿಗೆ ಹಾನಿಯಾಗಿದೆ. ಆ ಪಕ್ಕದ ಬಿಲ್ಡಿಂಗಲ್ಲಿ ಅವರು ನಮ್ಮೂರು ದೇವಸ್ಥಾನದ ಅರ್ಚಕರಾಗಿದ್ದಾರೆ, ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವ್ರ ರಸ್ತೆ ಕೂಡ ಬಿಟ್ಟಿದ್ದಾರೆ, ಆ ನೀರು ಅವ್ರ ಮನೆಗೆ ಹೋಗೋ ಥರ ಮಾಡಿದ್ದಾರೆ. ಇದಕ್ಕೆ ಇದು ಕಣ್ಮುಚ್ಕೊಂಡಿರೋದಲ್ವ ಪುರಸಭೆ, ಇಷ್ಟು ದಿನ ಆಳ್ವಿಕೆ ಮಾಡಿದ್ರಲ್ವಾ, ಒಂದು ಕಾಲುವೆ ಮಾಡಿ ಬಿಡೋಕ್ಕಾಗಿಲ್ವಾ? ನಾನು ರಸ್ತೆ ಮಾಡಿದ್ನಲ್ಲ, ಅಲ್ಲಿ ಒಂದು ರಾಜಕಾಲುವೆ ಹೋಗೋದಕ್ಕೆ ಆ ಕಡೆ ಈ ಕಡೆ ಚಿಕ್ಕದಾಗಿ ಕಲ್ಲುಗಳು ಕಟ್ಟಿ ಬಿಟ್ಟಿದ್ದೀನಿ, ಕೆಳಗಡೆ ಪೈಪ್ ಇದೆ, ಅದನ್ನು ಮುಚ್ಚಿದ್ದಾರೆ. ಯಾರು ಇದಕ್ಕೆ ಮತ್ತೆ ಭ್ರಷ್ಟಾಚಾರ ಅಲ್ಲದ್ರೆ ಇನ್ನೇನು? ಈ ರಸ್ತೆ ಇವ್ರು ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಪುರಸಭೆಯಲ್ಲಿ, ಭ್ರಷ್ಟಾಚಾರನೇ ಇದು. ಆ ಬಂದಿರೋ ದುಡ್ಡೆಲ್ಲ ಏನಾಯಿತು? ಯಥೇಚ್ಛವಾಗಿ ಬರ್ತಾ ಇದೆ, ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಸಮುಚ್ಚಯಗಳಾಗ್ತಾ ಇದೆ, ಆ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ? ಯಾರು ತಿಂತಾ ಇದ್ದಾರೆ? ನಮ್ಗೆ ಗೊತ್ತಾಗಬೇಕಲ್ವಾ ಜನಗಳಿಗೆ, ಮತ್ತೆ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವರು? ಚುನಾವಣಾ ಪೂರ್ವದಲ್ಲಿ ಹೇಳ್ತಾ ಇದ್ರಿ, ನನ್ನನ್ನು ಸೋಲಿಸಲು ಮತದಾರ ಪಟ್ಟಿಯನ್ನು ಅವ್ರು ಬೇಕಾದಂಗೆ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳ ಮೂಲಕ ಅಂತ ಹೇಳ್ತಾ ಇದ್ದಾರೆ, ಏನು ಮೇಡಮ್ ಇದು ಸಮಸ್ಯೆ? ಹೌದು ಸರ್, ನಾನು ನೋಡ್ತಾ ಇದ್ದೀನಿ ಇಡೀ ಚಂದಾಪುರ ಪುರಸಭೆಯಲ್ಲಿ ಒಂದು 500 ಮತದಾರರಿದ್ದರೆ 1000 ಮತದಾರರಿದ್ದಾರೆ, ಹುಡ್ಕೋದೆಲ್ಲಿ ಅವ್ರನ್ನ? ಯಥೇಚ್ಛವಾಗಿ ಸೇರಿಸಿದ್ದಾರೆ ಪಟ್ಟಿಯಲ್ಲಿ, ಒಂದು ನಮ್ಮ ಬೂತಲ್ಲೆಲ್ಲ. ಇವಾಗ ನಾನು ನಿಂತಿರೋವಂಥ ಬೂತಲ್ಲಿ ಸುಮಾರು 600 ಜನನ ಎಲ್ಲ ಕಡೆ ಹೋಗಿರೋರು, ಔಟರ್ ಹೋಗಿರೋರು ಕೂಡ ಅಲ್ಲಿ ಇಟ್ಟಿನ ನಿಲ್ ಅಪಾರ್ಟ್ಮೆಂಟಲ್ಲಿ ಒಂದತ್ರ ಮಾತ್ರ 100-150 ಜನ ಸಿಗ್ಬೋದು, ಮಿಕ್ಕಿದವರೆಲ್ಲ ಎಲ್ಲೋದ್ರು. ಅಲ್ಲಿ ಇಲ್ಲಿಂದ ಚಂದಾಪುರ ಈಲೆಲ್ಗೆ ಅವ್ರನ್ನ ತಗೊಂಡೋಗಿ ಬೇರೆ ಕಡೆ ವಾರ್ಡ್ಗೆ ಹಾಕಿದ್ದಾರೆ, ಬೇರೆ ವಾರ್ಡ್ ಅವ್ರನ್ನ ತಂದು ಇಲ್ಲಿ ಹಾಕಿದ್ದಾರೆ, ಮತ್ತು ಅರ್ಧಕ್ಕರ್ಧ 300-400 ಜನ ಕಾಣಿಸ್ತಾನೇ ಇಲ್ಲ. ಅವ್ರು ಯಾರು? ಯಾರಿಗೆ ಓಟ್ ಹಾಕ್ತಾರೆ ಅವರು? ಈ ಥರ ಆದರೆ ಅಭಿವೃದ್ಧಿ ಮಾಡೋರು ಯಾರು? ಇವಾಗ ನನ್ನ ವಾರ್ಡಲ್ಲಿ ನಾನು ನಿಂತಿದ್ದೀನಿ, ಆ ವಾರ್ಡ್ ಮತದಾರರನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶವೇ ಇಲ್ಲ. ಬೇರೆಯವ್ರು ಬಂದು ಹಾಕ್ಬೇಕು, ಬೇರೆಯವ್ರು ಯಾವ ರೀತಿ ಆಗ್ತಾ ಇದೆ ಎಲೆಕ್ಷನ್ನು? ಗ್ಯಾರಂಟಿ ಬೋಗಸ್ ಮತಗಳಿದೆ. ಮುಖ್ಯವಾಗಿ ಇಲ್ಲಿ ನಾನು ನೋಡಿರೋ ಪ್ರಕಾರ ಇಲ್ಲಿ BLO ಏನು ಮಾಡಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಮಾಡಬೇಕಾಗಿರೋದು BLO ಚೇಂಜ್ ಮಾಡಬೇಕು, ಯಾಕೆಂದರೆ ಇಲ್ಲಿ ಆಶಾ ವರ್ಕರ್ಗಳಿದ್ದಾರೆ, ಟೀಚರ್ಸ್ ಇದ್ದಾರೆ, ಪಾಪ ಟೀಚರ್ಸ್ ಏನು ಮಾಡಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮೂರಲ್ಲಿ ಒಂದು ಉದಾಹರಣೆ, 5 ವರ್ಷಕ್ಕೆ ಮುಂಚೆ ಒಂದು BLO ಆಗಿದ್ಲು ಸರಸ್ವತಿ ಅಂತ, ಆಶಾ ವರ್ಕರ್ ಅಂತ ಕೊಟ್ಟಿದ್ರು, ಮತ್ತು ಟೀಚರಾಗಿ ಅವರು BLO ಆಗಿದ್ದರು, ವೋಟರ್ಸ್ ಅವ್ರು ಮಾಡಿಕೊಂಡ್ರು ಈ ವೋಟರ್ಸ್ನ, ಮತ್ತು ಇನಾಮಿನೇಟೆಡಾಗಿ ಅಂತಲೇ ಹೇಳ್ಬೋದು. ಯಾರು ಅಪೋಸ್ ಮಾಡದಿರೋ ಥರ ಇಟ್ಟಿನಲ್ಲಿ ಇಬ್ಬರಿಗಿಬ್ಬರು ಗೆದ್ಕೊಂಡ್ರು, ಅಲ್ಲಿ ವೋಟರ್ಸ್ ಇಲ್ಲ, ಯಾರೂ ಇಲ್ಲ. ಇದು ಅಧಿಕಾರ ಕೊಟ್ಟಿರೋರು, ಇವಾಗ ಆಶಾ ವರ್ಕರ್ ಆಗಿರೋರು ಅಲ್ಲಿ ಬಂದು ನಿಂತ್ಕೋಬಾರ್ದು. ಈಗಲೂ ಕ್ಯಾನ್ವಾಸ್ ಮಾಡ್ತಿದ್ಲು, ನನ್ನ ಮುಂದೆ ಕ್ಯಾನ್ವಾಸ್ ಮಾಡ್ತಿದ್ರು, ಪ್ಲಾಗ್ ಹಾಕ್ಕೊಂಡೇ ಮಾಡ್ತಾ ಇದ್ದಾರೆ ಆಶಾ ವರ್ಕರು ಮತ್ತು BLO ಮತ್ತು ಏನು ಅನ್ಬೇಕು ನಾವು? ಈ ಥರ ಆದರೆ ಎಲೆಕ್ಷನಲ್ಲಿ ಗೆಲ್ಲೋರು ಯಾರು? ಯಾರನ್ನಾಗ ಆಯ್ಕೆ ಮಾಡ್ಕೋಬೇಕು ಜನ? ವೋಟರ್ಸ್ ಅವ್ರ ಹತ್ರ ಇರ್ತಾರೆ, ಲೀಸ್ಟ್ ಅವ್ರ ಹತ್ರ ಇರುತ್ತೆ, BLO ಆಶಾ ವರ್ಕರ್ಗಳಾಗಿರ್ತಾರೆ, ಮತ್ತು ನಮಗೆ ಅಲ್ಲಿ ಅವಕಾಶ ಬರುತ್ತೆ? ಇದು ತಪ್ಪಾಗಿದೆ. ಇವಾಗ ಕೇಳ್ರಿ, ಬೇಕಾದರೆ ಹೋಗಿ ಅಧಿಕಾರಿಗಳನ್ನ ಕೇಳ್ರಿ, ನಮ್ಮ ಆಶಾ ವರ್ಕರ್ ಬಂದು ಮಾಡ್ಬೋದಾ ಅಂತ. ಅವ್ರು ಆಶಾ ವರ್ಕರಾಗೆ ಕೆಲಸ ಮಾಡಲಿ, ಇಲ್ಲ ರಾಜಕಾರಣಕ್ಕೆ ಬಂದುಬಿಡಲಿ ಅಧಿಕಾರ ಬಿಟ್ಬಿಟ್ಟು. ಒಂದು ಕೆಲಸ ಮಾಡೋವಾಗ BLO ಆಗಬಾರ್ದು ಅಲ್ವಾ, ಮತ್ತು ಎಲೆಕ್ಷನ್ ನಿಲ್ಲಬಾರ್ದು. ಈ ಥರ ಸಮಸ್ಯೆಗಳಿರುವಾಗ ಬೇರೆಯವ್ರಿಗೆ ಕೆಲಸ ಮಾಡಿರೋಂಥ ನನ್ನಂಥವ್ರು ಯಥೇಚ್ಛವಾಗಿ ಕೆಲಸ ಮಾಡಿ 24x ಕೆಲಸ ಮಾಡಿದ್ದೀನಿ, 2 ವರ್ಷ ಅಧ್ಯಕ್ಷಳಾಗಿದ್ದೆ, ಮತ್ತು 3 ವರ್ಷ ಗ್ರಾಮ ಪಂಚಾಯತಿ ಸದಸ್ಯಳಾಗಿದ್ದೆ, ಕೆಲಸ ಮಾಡಿದ್ದೀನಿ, ಮತ್ತು ನಾನು ಹೇಗೆ ಗೆಲ್ಲಬಾರ್ದು? ಈಗ ನನಗೆ ಅಲ್ಲಿ ಸಮಸ್ಯೆಗಳಿದೆ, ನಾನು ನಿಂತಿರೋ ವಾರ್ಡ್ಗಳಲ್ಲಿ ಅದು ಯಥೇಚ್ಛವಾಗಿ ಸೇರಿಸಿದ್ದಾರೆ, ಬೋಗಸ್ ಓಟ್ಗಳಿದೆ, ಮತ್ತು ಈ ಥರ ಸಮಸ್ಯೆಗಳು ಒಬ್ಬ ನಾನು ಅದನ್ನು ಖಂಡಿಸ್ತೀನಿ, ನಾನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅವ್ರಿಗೆ ಮಕ್ಕಳಿದ್ದಾರೆ,
ವಿಶೇಷ ಚೇತನರ ಮಕ್ಕಳಿದ್ದಾರೆ, ಅವರು ಕೆಲಸ ಕಿತ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ 5 ವರ್ಷದಿಂದ ಬಾಯಿ ಮುಚ್ಕೊಂಡಿದ್ದೆ. ಈಗಲೂ ಬಾಯಿ ಮುಚ್ಕೊಂಡಿದ್ರೆ ನಾವು ತಪ್ಪಾಗುತ್ತೆ ಅಲ್ವಾ ಸರ್? ಹೇಳಿ ನೀವೇ. ಈ ಥರ ಎಲ್ಲ ಇದೆ, ನೀವು ವೈದ್ಯಾಧಿಕಾರಿಗಳನ್ನ ಹೇಳ್ರಿ, ಅವ್ರ ಕೆಲಸದಲ್ಲಿ ಇರಲಿ, ಇಲ್ಲ ಅಂದರೆ ರಾಜಕಾರಣಿಯಾಗಿ ನಮ್ಮಂಗೆ ರಾಜಕಾರಣಿ ಆಗಿರಲಿ. ಮೇಡಮ್, ಏನು ಚುನಾವಣಾ ಪ್ರಚಾರಕ್ಕೆ ಏನು ಬಿಡ್ತಾ ಇಲ್ಲ ಅಂತ ಒಂದು ಕೆಲವು ಆರೋಪ ಬಂತು, ಆಮೇಲೆ ಶಾಸಕರು ಕೂಡ ಹೋಗಿ ಅಲ್ಲಿ ಒಳಗೆ ಹೋದ್ರಿ? ಇಲ್ಲ ಇಲ್ಲ, ಅದೇನಾಗಿದೆ ಅಂದರೆ ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿ ಹೇಳ್ತೀನಿ. ಅಲ್ಲಿ ನಾನು ನೇರವಾಗಿ ಹೋಗಿದ್ದೆ. ಮೊದಲು ಯಾವಾಗ ಮೊದಲು ವರ್ಷಗಳಲ್ಲಿ ತುಂಬ ಜನ ಒಳಗಡೆ ಹೋಗಬಾರ್ದು, ಯಾಕೆಂದರೆ ತೊಂದರೆ ಆಗುತ್ತೆ ಅಂತ. ನಾನು ಖಂಡಿತ ನಾನು ಫೋನ್ ಮಾಡಿ ಕೇಳಿದ ತಕ್ಷಣ, ಇಲ್ಲಮ್ಮ ಯಾರೂ ಜಾಸ್ತಿ ಜನ ನುಗ್ಗೋದು ಬೇಡ, ಯಾಕೆಂದರೆ ಅಲ್ಲಿ ಅಫಿಷಿಯಲ್ ಇರ್ತಾರೆ, ಒಂಟಿಯಾಗಿರ್ತಾರೆ, ನೀವು ಹೋಗಿ ಕ್ಯಾಂಡಿಡೇಟಲ್ಲಿ ಒಬ್ಬರು ಇಬ್ಬರು 3 ಜನ 5 ಜನ ಹೋಗಿ ಕ್ಯಾನ್ವಾಸ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಮೊದಲೆಲ್ಲ ಭಯ ಇತ್ತು, ಅಲ್ಲಿ ಅಸೋಸಿಯೇಷನ್ಸ್ ಮಾಡ್ಕೊಂಡಿದ್ರು, ಅವ್ರು ಬಿಡಬಾರ್ದು ಅಂತ ಹೇಳಿದ್ದಕ್ಕೋಸ್ಕರ ಅವ್ರು ಆ ಥರ ಮಾಡಿದ್ರು. ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಅವ್ರು ಒಳಗಡೆ ಅವ್ರು ಏನು ಹೇಳಿರ್ತಾರೋ ಅದನ್ನು ಫಾಲೋ ಮಾಡಿದ್ರು, ಗಲಾಟೆ ಏನು ಮಾಡಿಲ್ಲ. ಮೇಡಮ್, ಏನು ಅಂದರೆ ಏನು ಮತದಾರಕ್ಕೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ, ಈ ಬಾರಿ ಗೆಲ್ತೀರಾ ಹಂಗಾದ್ರೆ ಕಾಂಗ್ರೆಸ್ ಅಂತ, ಆಮೇಲೆ ಭ್ರಷ್ಟಾಚಾರ ಆಗಿದೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ರಿ ಇಷ್ಟು ದಿನ ಅಂತ, ಯಾಕಂದ್ರೆ ತಮ್ಮದೇ ಶಾಸಕರು ಇದ್ರು. ಹೌದು, ಭ್ರಷ್ಟಾಚಾರ ಎಲ್ಲ ಕಡೆ ತಾಂಡವಾಡ್ತಾ ಇದೆ. ಒಂದು ಇಲಾಖೆಗೆ ಹೋದರೆ ನಾವು ದುಡ್ಡು ಕೊಟ್ಟಿಲ್ಲ ಅಂದರೆ ಕೆಲಸ ಆಗಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇದು 40% ಸರ್ಕಾರ ಅಂತ, 20% ಸರ್ಕಾರ ಅಂತ ಯಾವಾಗಲೂ ಹೇಳ್ತಿದ್ರು ಮೋದಿಯವರು. ಆದರೆ 20% ಅಲ್ಲ, 40% ಕಮಿಷನ್ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸಗಳಾಗೋದು ಅಂತ ಆ ಥರ ಆಗೋಗ್ಬಿಟ್ಟಿದೆ. ಅದು ನಿಜ, ಭ್ರಷ್ಟಾಚಾರ ಆಗಿದೆ. ನಮ್ಮ ಶಾಸಕರು ಅನೇಕರಿಗೆ ಅಧಿಕಾರಿಗಳನ್ನ ಕರೆದು ಸೂಚನೆ ಕೊಟ್ಟಿದ್ದರೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಾವು ಅಧಿಕಾರದಲ್ಲಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ, ನಾವು ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ, ವಿಷಯಗಳನ್ನ ತಿಳಿಸ್ತಾ ಇದ್ದೀವಿ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ. ಯಾವುದು ಮೀಡಿಯಾ ಬಿತ್ತರ ಮಾಡಲ್ಲ ಹೆಚ್ಚಾಗಿ. ಇವಾಗ ನಿಮ್ಮಂಥ ಒಂದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು ಬಿಟ್ಟರೆ ಮೇಯ್ನ್ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ ಭ್ರಷ್ಟಾಚಾರದ್ದು. ಮೇಯ್ನ್ ಟಿವಿ ಚಾನಲ್ಗಳಲ್ಲಿ ಬಿತ್ತರ ಆಗಬೇಕು, ಯಾಕೆಂದರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವಾಗ ನೀವು ಹೇಳ್ದಂಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಷ್ಟಾಗಿದೆ, ಇವತ್ತು ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಜನಸಾಮಾನ್ಯರು? BJP ಸರ್ಕಾರ ಮೋದಿ 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 ಅಂತಿದ್ರಲ್ವಾ, ಈ ಮೋದಿ ಏನು ಮಾಡಿದ್ದಾರೆ? ಸರ್ಕಾರಿ ಆಸ್ತಿಗಳು ಮಾರಾಟ ಮಾಡ್ತಾ ಇದ್ದಾರೆ, ಸರ್ಕಾರಿ ಸಂಸ್ಥೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಯಾವ ಕೊಡುಗೆ ಕೊಡ್ತಾ ಇದ್ದಾರೆ? ಮುಂದೆ ಒಳ್ಳೆಯದಾಗುತ್ತೆ, ಮುಂದೆ ಒಳ್ಳೆಯದಲ್ಲ. ಈಗ ಮಾಡಿರೋ ಸಂಸ್ಥೆಗಳನ್ನ ಉಳಿಸಿದ್ರೆ ಸಾಕಾಗ್ತಿತ್ತು. ನಿರುದ್ಯೋಗ ತಾಂಡಾಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ ಏರ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ? ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ತುಂಬ ಜಾಸ್ತಿ ಆಗಿತ್ತು. ಅಂತ ಸಬ್ಸಿಡಿ ಕೊಟ್ಟು ಕಡಿಮೆ ಬೆಲೆಗೆ ಡೀಸೆಲ್ ಪೆಟ್ರೋಲ್ ಕೊಟ್ಟರೆ 1 ರೂಪಾಯಿ 50 ರೂಪಾಯಿ ಇದ್ದರೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ರು BJP ಅವರು. ಇವಾಗ ತುಂಬ ಕಡಿಮೆ ಆಗಿದೆ, ಕಚ್ಚಾ ತೈಲ ಬೆಲೆ ತುಂಬ ಕಡಿಮೆ ಆಗಿದೆ. ಆದರೆ 100 ದಾಟಿ ಮಾಡ್ತಾ ಇದ್ದಾರಲ್ವಾ? ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಪ್ರತಿಯೊಂದು ಬೆಲೆಯೂ ಹೆಚ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವ್ಯಾಕೆ ಹೋರಾಟ ಮಾಡ್ತಿಲ್ಲ? BJP ಅವರು ಯಾಕೆ ಮಾಡ್ತಾ ಇಲ್ಲ? ಮೋದಿ ಯಾಕೆ ಕೇಳ್ತಾ ಇಲ್ಲ? 25 ಜನ ಸಂಸದರು ನಮ್ಮ ಕರ್ನಾಟಕ ಕಳಿಸ್ಕೊಟ್ಟಿತ್ತಲ್ಲ, ನೀವೇನು ಮಾಡಿದ್ರಿ? ಯಾವತ್ತಾದರೂ ಬಾಯಿ ಬಿಚ್ಚುತ್ತೀರಾ? ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ, ಕೈ ಕಟ್ಕೊಂಡು ನಮಗೆ ಒಂದು ಏನೋ ನಿಧಿಯಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಬೇಕು, ಓಡಾಡೋದಕ್ಕೆ ಖರ್ಚುಗಳಿಗೆ ಬೇಕು, ನಮ್ಮ ಜನರ ಸಂಕಷ್ಟ ಬೇಕಾಗಿಲ್ಲ. ಬಡ ಜನದಲ್ಲಿ ಇದ್ದಂಥ 1 ರೂಪಾಯಿ ಖರ್ಚಾಗಿದೆ, ಸಾಲ ಮಾಡೇ ತಿನ್ನಬೇಕು ಆ ಥರ ಪರಿಸ್ಥಿತಿ. ಉದ್ಯೋಗ ಸಿಗ್ತಾ ಇಲ್ಲ, ನೀರಿನ ಬೆಲೆ ಜಾಸ್ತಿ, ಕರೆಂಟ್ ಬಿಲ್ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ. ಮತ್ತು ನಾವು ಹೊರಗಡೆ ಹೋಗ್ಬೇಕಂದ್ರೆ ಒಂದು ಮಕ್ಕಳಿಗೆ ಒಂದು ಊಟ ಕೊಡಿಸೋಕ್ಕೂ ಹಿಂದೇಟು ಹಾಕ್ತಾ ಇದ್ರು. ಹೋಟೆಲ್ಗೆ ಹೋಗ್ಬೇಕಂದ್ರೆ ಎಲ್ಲ ಬಿದ್ದೋಗಿದೆ ಸರ್. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಯೂತ್ಸ್ ನಿಲ್ಲಿಸಿದ್ದಾರೆ. ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇಂಥ ಪ್ರತಿಯೊಂದು ಪುರಸಭೆ, ಪಂಚಾಯಿತಿ, ನಗರಸಭೆ, ಜಿಲ್ಲಾ ಪಂಚಾಯತ್ಗಳು ಗೆದ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮತ್ತು ಸರ್, ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಅದು ಮಧ್ಯಮ ವರ್ಗದವರಿಗೆ ಉಸಿರಾಡೋದಕ್ಕೆ ಅವಕಾಶ ಮಾಡೋ ಥರ ಪ್ರತಿಯೊಂದು ಬೆಲೆಯನ್ನು ಕಡಿಮೆ ಮಾಡ್ತೀವಿ. ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದು ಪೆಟ್ರೋಲ್ ಡೀಸೆಲ್, ಆ ಗ್ಯಾಸು. ಮತ್ತು ಗ್ಯಾಸ್ ಸರ್, 1000 ರೂಪಾಯಿ ನಾವು ದುಡಿತೀವ ಹೆಣ್ಮಕ್ಳು. ಗಾರ್ಮೆಂಟ್ಸ್ಗೆ ಹೋದರೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಸರ್? 6000 ಇಲ್ಲ 7000 ಇಲ್ಲ 10000 ಅಂದ್ಕೊಳ್ರಿ. 1100 ರೂಪಾಯಿ ಗ್ಯಾಸಿಗೆ ಕೊಟ್ಟರೆ, ಮತ್ತು ಪೆಟ್ರೋಲ್ ಮತ್ತು ಕರೆಂಟ್ ಬಿಲ್ ಕೊಟ್ಟರೆ, ನೀರು ಬಿಲ್ ಎಲ್ಲಿ ಕಟ್ಟೋದು, ಬಾಡಿಗೆ ಹೆಂಗೆ ಕಟ್ಟೋದು, ಮಕ್ಕಳನ್ನ ಓದಿಸೋದೆಲ್ಲಿ? ಇವಾಗ ತಿಳ್ಕೊಳ್ರಿ, ಇನ್ನು ಸ್ವಲ್ಪ ದಿನ ಸರ್ಕಾರಿ ಶಾಲೆಗಳು
ತುಂಬಿ ತೊಳ್ಕೊತ್ತೆ. ಯಾಕೆ ಹೇಳ್ರಿ, ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರೂ ಚಿಕ್ಕ ಗುಡಿಸಲಲ್ಲಿದ್ದರು ಕಾನ್ವೆಂಟ್ಗೆ ಸೇರಿಸಿದ್ರು, ಯಾಕೆಂದರೆ ಅವ್ರ ಹತ್ರ ದುಡ್ಡಿರ್ತಿತ್ತು, ಫೀಸ್ ಕಟ್ಟೋ ತಾಕತ್ತು ಬಂದಿತ್ತು. ಇವಾಗ ಫೀಸ್ ಕಟ್ಟೋಕ್ಕೆ ತಾಕತ್ತು ಇಲ್ದಿರ ಮತ್ತೆ ಸರ್ಕಾರಿ ಶಾಲೆಗಳು ಸೇರಿಸ್ಬೇಕು ಅಂದರೆ ಸರ್ಕಾರಿ ಶಾಲೆಗಳು ಸೇರಿಸೋದು ತುಂಬ ಅತ್ಯುತ್ತಮ ಕೆಲಸ. ಯಾಕೆಂದರೆ ಸರ್ಕಾರಿ ಶಾಲೆಗಳನ್ನು ಕಟ್ಟಿರೋದು ಕೂಡ ಕಾಂಗ್ರೆಸ್ಸೇ. ಅದರಲ್ಲಿ ಓದಿರೋರೆಲ್ಲರೂ ವಿದ್ಯಾವಂತರಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಆದರೆ ಇವಾಗಿನ ಪರಿಸ್ಥಿತಿ ನಾನು ಹೇಳಿದ್ದು ಉದಾಹರಣೆಗೆ, ದಯವಿಟ್ಟು ನಮ್ಮ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಿದ್ದೀನಿ, ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತನ ಗೆಲ್ಲಿಸ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಶಾಸಕರು ಕಾಂಗ್ರೆಸ್ ಆಗ್ತಾರೆ, ಸಂಸದರು ಕಾಂಗ್ರೆಸ್ ಆಗ್ತಾರೆ, ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬರುತ್ತೆ, ದೇಶದಲ್ಲಿ ರಾಹುಲ್ ಗಾಂಧಿ ಮತ್ತು ನಮ್ಮ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ BJP ಸರ್ಕಾರ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಪ್ರತಿದಿನ ಹೋರಾಟ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ರೈತರ ಒಂದು ಕೃಷಿ ಕಾಯ್ದೆಗಳ ತಿದ್ದುಪಡಿ ಮಾಡಿದಾಗ್ಲಿಂದಲೂ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಚೀನಾ ಗಡಿ ಭಾಗ ಬಂದ ಒತ್ತುವರಿ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆನ ಹೆಚ್ಚು ಮಾಡಿದಾಗಲೂ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಮೇನ್ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ ಸರ್. ನಮ್ಮಂಥವ್ರು ಹೋರಾಟ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಇನ್ನು ಅಷ್ಟೋ ಇಷ್ಟ ಉಳ್ಕೊಂಡಿದೆ, ಅದೆಲ್ಲ ಹಾಳಾಗುತ್ತವೆ. ಖಂಡಿತ ಖಂಡಿತ ನಾವು ಚಂದಾಪುರ ಪುರಸಭೆ ಕಾಂಗ್ರೆಸ್ ಪುರಸಭೆ ಆಗುತ್ತೆ. ಯಾಕೆಂದರೆ 5 ವರ್ಷಗಳಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟು ನೋಡಿದ್ದಾರೆ ಜನಸಾಮಾನ್ಯರು. BJPಗೆ ವೋಟ್ ಮಾಡಿದ್ರು, ಅಲ್ಲಿನ ಸದಸ್ಯರುಗಳು ಏನು ಮಾಡಿದ್ದಾರೆ ಅಂತ ಗೊತ್ತು, ಅಧ್ಯಕ್ಷರುಗಳಾಗಿರೋರು ಏನು ಮಾಡಿದ್ದಾರೆ ಅಂತ ಗೊತ್ತು, ಸರ್ಕಾರಿ ಜಾಗಗಳನ್ನ ಯಾವ ರೀತಿ ಮಾರಾಟ ಮಾಡಿದ್ದಾರೆ, ಯಾವ ರೀತಿ ಒತ್ತುವರಿ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ದಯವಿಟ್ಟು ನಾನು ಕೇಳೋದಿಷ್ಟೇ, ಪ್ರತಿಯೊಬ್ಬರು ಮತದಾರರು ಯೋಚನೆ ಮಾಡಿರಿ. ನಿಮ್ಮ ಏರಿಯಾದಲ್ಲಿ ನಮಗಿಂತ ಚೆನ್ನಾಗಿ ಕೆಲಸ ಮಾಡಿದರೆ ಖಂಡಿತ ಅವ್ರಿಗೆ ವೋಟ್ ಮಾಡಿರಿ. ಬೇಡ ಅನ್ನಲ್ಲ, ಇದು ಲೋಕಲ್ ಎಲೆಕ್ಷನ್, ಖಂಡಿತ ವೋಟ್ ಮಾಡಿರಿ ಅವರು ಯಾರೇ ಆಗಿರಲಿ. ಆದರೆ ನಮ್ಮಂಥವ್ರನ್ನ ಕೇಳುವಂಥ ಧ್ವನಿಯನ್ನು ನೀವು ಮೊಟಕುಗೊಳಿಸ್ಬೇಡ್ರಿ. ದಯವಿಟ್ಟು ವೋಟ್ ಮಾಡಿರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನಮಗೆ. ಪ್ರತಿಯೊಬ್ಬರು ನಿಂತು ಕೆಲಸ ಮಾಡ್ತೀವಿ, ನಮ್ಮ ಜೊತೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಪ್ರತಿಯೊಬ್ಬರಿಗೂ ಆಸೆ ಇದೆ. ಕೆಲಸ ಮಾಡ್ತೀವಿ, ತೋರಿಸ್ತೀವಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಅಂತ. ಸರ್, ನಾನು ಮೊದಲನೇದಾಗಿ ಕಾವೇರಿ, ಈಗ ಚಂದಾಪುರ ಪುರಸಭೆಯಲ್ಲಿ ವ್ಯಾಪ್ತಿಯೆಲ್ಲ ಸೂರ್ಯ ಸಿಟಿಯಲ್ಲಿ ಕಾವೇರಿ ವಾಟರ್ ಬಂದಿದೆ, ಅತಿ ಹೆಚ್ಚು ನೀರಿದೆ, ಆನೆಕಲ್ವರೆಗೂ ಕೊಂಡೊಯ್ದಿದ್ದಾರೆ. ಇಲ್ಲಿ ಚಂದಾಪುರ ಪುರಸಭೆ ವಾರ್ಡ್ಗಳಿಗೆ ಹೆಚ್ಚು ನೀರು ಬರಬೇಕು ಅಂದರೆ ಸ್ವಲ್ಪ ಅಮೌಂಟ್ ಹೆಚ್ಚು ಬರಬೇಕಾಗುತ್ತೆ ಟ್ಯಾಕ್ಸಲ್ಲಿ. ಇವಾಗ ಹೆಚ್ಚು ಟ್ಯಾಕ್ಸ್ ಇದೆ ಸರ್, ಅದನ್ನು ಉಪಯೋಗಿಸ್ಕೊಂಡು ಹಂತವಾಗಿ ಒಂದೊಂದು ಲೈನೇ ಮಾಡ್ಕೊಂಡು ಬನ್ನಿ, ನಾವು ಕೊಡಬೇಕು ಅಂತ ಆಸೆ ಇದ್ದೀವಿ. ಇವಾಗ ನಾನು ನಿಂತಿರೋ ಜಾಗ ಇದು ನಮ್ಮ ದಯಾನಂದ ರೆಡ್ಡಿ ಅವರು ಕೊಟ್ಟಿರೋಂಥ ಅಪಾರ್ಟ್ಮೆಂಟಲ್ಲೂ ಕೂಡ ನಾನು ಕಾವೇರಿ ವಾಟರ್ ಕೊಟ್ಟರೆ ಇನ್ನೂ ಅಲ್ಲಿನ ಜನಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮತ್ತು ಅಲ್ಲಿ ಎಲ್ಲ ಕಡೆ ಡ್ರೈನೇಜಿದು ತುಂಬ ಅಪಾರ್ಟ್ಮೆಂಟ್ಗೆ ಡ್ರೈನೇಜ್ ತುಂಬ ಪ್ರಾಬ್ಲಮ್ ಇದೆ, ಆ ಡ್ರೈನೇಜ್ದು ಕೇಳಿದ್ದಾರೆ. ಹಂತವಾಗಿ ಮಾಡ್ತೀವಿ, ಅಧಿಕಾರ ಕೊಡಲಿ, ನಾವು ಮಾಡಿ ತೋರಿಸ್ತೀವಿ ಯಾವ ರೀತಿ ಮಾಡಬೇಕು ಅಂತ. ತುಂಬ ಕನಸುಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಬಸ್ಸುಗಳು ರಸ್ತೆಗಳು ಕ್ಲೀನಾಗಿ ಮಾಡಿ ಬಸ್ಸುಗಳ ವ್ಯವಸ್ಥೆ ಪ್ರತಿಯೊಂದು ಸ್ಟಾಪಲ್ಲೂ ಬರಬೇಕು, ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕು. ಯಾಕೆಂದರೆ ಸ್ವಚ್ಛತೆ ಇಲ್ಲದೆ ಇದ್ದರೆ ನಾವೇನೂ ಮಾಡೋಕ್ಕಾಗಲ್ಲ, ಆ ಥರ ಇದೆ. ಅಲ್ಲೆಲ್ಲಾದರೂ ಎಲ್ಲಾದರೂ ಒಂದು ಹತ್ರ ಜಾಗ ಕೊಂಡ್ಕೊಂಡು ಇಲ್ಲೊಂದು ಹತ್ರಕ್ಕೆ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು, ಹಸಿ ಕಸ ಮತ್ತು ಒಣ ಕಸನ ವಿಂಗಡಣೆ ಮಾಡಿ ಯಾವ ರೀತಿ ಉತ್ತಮ ರೀತಿಯಲ್ಲಿ ಅದನ್ನು ಸಂಗ್ರಹಣೆ ಮಾಡಿ ಉತ್ತಮ ರೀತಿಯಲ್ಲಿ ಅದನ್ನು ಡಿಸ್ಪ್ಯಾಚ್ ಮಾಡಬೇಕು, ಅದನ್ನೆಲ್ಲ ನಮ್ಮ ಕನಸುಗಳಿದೆ. ಅದನ್ನೆಲ್ಲ ದಯವಿಟ್ಟು ನಾನು ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ ನನಗೆ 2ನೇ ವಾರ್ಡಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾದರೆ ಇದನ್ನೆಲ್ಲ ನಾನು ಫಿಲ್ಮಲ್ ಮಾಡ್ತೀನಿ. ಮತ್ತು ಇಡೀ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ವ್ಯಾಪ್ತಿಯೆಲ್ಲ ನಮ್ಮ ಎಲ್ಲ ಕಾಂಗ್ರೆಸ್ ವಾರ್ಡ್ಗಳಲ್ಲೂ ಕೂಡ ನಾನು ಕೆಲಸ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂದರೆ ನನ್ನ ಅನುಭವದಲ್ಲಿ ಇವಾಗ ಯೂತ್ಸ್ ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ, ನಾನು ಪ್ರತಿಯೊಬ್ಬರಿಗೂ ಅವ್ರಿಗೆ ಮಾರ್ಗದರ್ಶನ ನೀಡ್ತೀನಿ, ಅವ್ರ ಜೊತೆ ನಾನು ಸೇರಿಸ್ಕೊಂಡು ಕೆಲಸ ಮಾಡ್ತೀನಿ. ಎಲ್ಲ ವಾರ್ಡ್ಗಳಲ್ಲೂ ಚಂದಾಪುರ ಪುರಸಭೆ ಒಟ್ಟು ವ್ಯಾಪ್ತಿ, ಅದು ಸೂರ್ಯ ಸಿಟಿ ಆಗಿರ್ಬೋದು, ನಮ್ಮ ಚಂದಾಪುರ ಹಳೆ ಚಂದಾಪುರ, ರಾಮಸಾಗರ, ಈಲಲ್ಗೆ, ಇಗ್ಲೂರು, ಮತ್ತು ಸೂರ್ಯ, ನಮ್ಮ ಅಂದಾಪುರ, ಇವಾಗ ನಾವು ನಿಂತಿರೋ ಅಂದಾಪುರ ತುಂಬ ಚೆನ್ನಾಗಿದೆ. ಈಗಾಗಲೇ ಸಮುಚ್ಚಯಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಲ್ಲ ಒಂದು ಓನರ್ಗಳು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅದ್ರ ಡ್ರೈನೇಜ್ ಸಿಸ್ಟಮ್ ಕೇಳಿದ್ದಾರೆ, ಬಸ್ ಫೆಸಿಲಿಟೀಸು ರಸ್ತೆ ಮಾಡಿದ್ದಾರೆ ಆಲ್ರೆಡಿ, ಇನ್ನು ಮಿಕ್ಕಿದ್ದ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಿ. ಮತದಾರರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಾನು 2ನೇ ವಾರ್ಡಿನ ಅಭ್ಯರ್ಥಿ, ಹಿಟ್ಟಿನ ನೀಲ ಮತ್ತು ಆ ಸುತ್ತಮುತ್ತಲು ಅಂದಾಪುರ ವಾರ್ಡ್ ಬರುತ್ತೆ ನಮ್ಮದು,
ಅಲ್ಲಿ ನನ್ನ ಸಮಸ್ಯೆಗಳನ್ನು ನಾನು ಈಗ ನೋಡಿದ್ದೀನಿ. ನಾನು ಹೆಣ್ಣು ಮಕ್ಕಳಿಗೆ ಸಂಘ ಸಂಸ್ಥೆಗಳ ಒಡನಾಡಿಯಾಗಿರೋದ್ರಿಂದ ನಾನು ಇಲ್ಲಿ ಯಶಸ್ವಿನಿ ಮಹಿಳಾ ಮಂಡಳಿಗಳಲ್ಲಿ ಒಕ್ಕೂಟ ನಮ್ಮ ಆನೇಕಲ್ ತಾಲೂಕು ಫೆಡರೇಷನ್ ಅದು, ಅದರಲ್ಲಿ ನಾವು ಸುಮಾರು 20 ವರ್ಷಗಳಿಂದ ಹೆಣ್ಣು ಮಕ್ಕಳ ಒಂದು ಅಕಾಮಡೇಷನ್ ಮಾಡಿ ಅವ್ರಿಗೆ ಎಜುಕೇಷನ್ನು ಮತ್ತು ಸ್ಕೂಲ್ಗಳಿಗೆ ಕಳಿಸೋದಾಗಿರ್ಬೋದು ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದು ನಮ್ಮದೇ ಸಂಸ್ಥೆಯಲ್ಲಿ ಪ್ರತಿ ವರ್ಷ 50 ಮಕ್ಕಳು ಇದ್ದೇ ಇರ್ತಾರೆ. ಮತ್ತು ನನ್ನ ರಾಜಕೀಯದಲ್ಲೂ ನನಗೆ ಅನುಭವ ಇದೆ, ಯಾಕೆಂದರೆ 30 ವರ್ಷಗಳಿಂದ ಸಮಾಜ ಸೇವೆ ಜೊತೆಗೆ ನಾನು ಗ್ರಾಮ ಪಂಚಾಯತಿ ಸದಸ್ಯಳಾಗಿ ಅಧ್ಯಕ್ಷಳಾಗಿ ಕಾರ್ಯನಿರ್ವಹಿಸಿದ್ದೀನಿ. ಮತ್ತು ನಮ್ಮ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಕೊಟ್ಟಿದೆ, ಯಾಕೆಂದರೆ ಭಾರತ ಸರ್ಕಾರ ಕೊಟ್ಟಿರೋದು ನನಗೆ ಗೊತ್ತಿರೋದು ನಮ್ಮ ಹೆಣ್ಮಕ್ಳಲ್ಲಿ ನನಗೊಬ್ಳಿಗೆ, ನಮ್ಮ ಬೆಂಗಳೂರಲ್ಲೇ ಇರೋದು ಇಬ್ಬರು ಹೆಣ್ಮಕ್ಳು, ಅಂಥದ್ರಲ್ಲಿ ನಾನು ಒಬ್ಬಳು. ಆದರೆ ನಮ್ಮ ತಾಲೂಕಲ್ಲಿ ಅತಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಿರೋ ಏಕೈಕ ಮಹಿಳೆ ಅಂದರೆ ನಾನೊಬ್ಬಳೆ. ದಯವಿಟ್ಟು ನಿಮಗೆ ನಾನು ಕೇಳ್ಕೊಳ್ಳೋದಿಲ್ಲ ಇಷ್ಟೇ, ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದಾದರೆ ಪ್ರತಿಯೊಬ್ಬರಿಗೂ, ಅದು ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ರಸ್ತೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಡನಾಡಿ ಕೆಲಸ ಮಾಡೋಣ. ನೀವೆಲ್ಲರೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ, ಸದಾ ನಿಮ್ಮ ಸೇವೆ ಮಾಡ್ತೀನಿ, ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಇಟ್ಟಿನ ಅನಿಲ ಅಪಾರ್ಟ್ಮೆಂಟ್ನ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ಮತದಾರ ಬಂಧುಗಳು ಸುತ್ತಮುತ್ತಲಿರುವಂತಹ ಎಲ್ಲ ಅಪಾರ್ಟ್ಮೆಂಟ್ನ ಮತದಾರರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾನ್ಕಾರ್ಡ್ ಸೌತ್ಸ್ಕೇಪಲ್ಲಿದ್ದಾರೆ, ಬಾಲಾಜಿಯಲ್ಲಿದ್ದಾರೆ, ಮತ್ತು ಪಕ್ಕದಲ್ಲಿ ನಂದನದಲ್ಲಿದ್ದಾರೆ, ಮತ್ತು ನಮ್ಮ ಈಲೆಲ್ಗೆಲ್ಲೂ ಗೋಲ್ಡನ್ ಕ್ಲಬ್ಬಲ್ಲಿದ್ದಾರೆ ನನ್ನ ಮತದಾರರು, ಮತ್ತು ಸುತ್ತಮುತ್ತಲು ಈಲೆಲ್ಗೆಲ್ಲೂ ಕೂಡ ಇದ್ದಾರೆ. ನಿಮ್ಮ ಜೊತೆ ನಾನು ಇರ್ತೀನಿ, ಇದೊಂದು ಅವಕಾಶ ನನಗೆ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ನಾನು ಅಧ್ಯಕ್ಷಳಾಗಲೂ ಆಗ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ನಾನು ಈ ಒಂದು ಅವಕಾಶವನ್ನು ಸದಾವಕಾಶವನ್ನು ನನಗೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ.